ಮನೆಗೆ ಬಂದೆ. ನೆಮ್ಮದಿ ಆಗಿದ್ದು ನಮ್ಮ ಕುಟುಂಬಕ್ಕೆ ಬೆಂಕಿ ಇಟ್ಲಲ್ಲ ನಾಗೇಶ್ವರಿ. ಬಂದೆ ಅಮ್ಮ, ನಮ್ಮ ಮನೆಗೆ ಬಂದೆ. ಅಮ್ಮ, ಇವತ್ತು ನೀನು ಇರ್ಬೇಕಾದ ಜಾಗದಲ್ಲಿ, ನೀನ್ ರಾಣಿ ತರ ಮೆರಿಬೇಕಾದ ಜಾಗದಲ್ಲಿ ನಾಗೇಶ್ವರಿ ದೇವಿ ಮೆರಿತಿದ್ದಾಳೆ. ಅವಳನ್ನ ಸುಮ್ಮನೆ ಬಿಡೋದಿಲ್ಲ ಅಮ್ಮ, ಸುಮ್ಮನೆ ಬಿಡೋದಿಲ್ಲ. ಸರಸ್ವತಿ, ನಿನ್ನನ್ನು ಸುಟ್ಟು ಹಾಕಿದ್ಮೇಲೆ ನಿನ್ನ ಕತೆ ಮುಗ್ದೋಯ್ತು. ಈಗ ಕನ್ಸಲ್ಲಿ ಬಂದು ನನ್ನ ನಿದ್ದೆ ಕೆಡಿಸ್ತೀಯಾ? ಆಯುಷ್ ಮುಗ್ದ ಮೇಲೆ ಯಾವುದೇ ಆತ್ಮಕ್ಕೂ ಭೂಮಿಯಲ್ಲಿ ಆಟ ಆಡೋಕ್ಕೆ ಶಕ್ತಿ ಇರಲ್ಲ. ಭೂಮಿ ಮೇಲೆ ಆಟ ಆಡೋಕ್ಕೆ ತಾಕತ್ತಿಲ್ಲದವರು ಬದುಕಿರಬಾರ್ದು. ಅದಕ್ಕೆ ನೀ ಬದುಕಿಲ್ಲ. ನೀನಿಲ್ಲದೆ, ನಿನ್ನ ಕುಟುಂಬ ಇಲ್ಲದೆ ನಿನ್ನ ಆಸ್ತಿ ವ್ಯರ್ಥ ಆಗಬಾರ್ದು ಅಂತ ನಾನು ಅನುಭವಿಸ್ತಾ ಇದ್ದೀನಿ. ಹೌದು, ಅಪರೂಪ ಆಗಿದ್ದ ನಿನ್ನ ಕನಸು ಇವತ್ತು ಯಾಕೆ ಬಿತ್ತು? ನಾನು ಈ ಮನೆಗೆ ಕಾಲಿಟ್ಟಿದ್ದೀನಿ ಅಂತ. ಕನಸಲ್ಲಿ ನೀನ್ ಯಾಕೆ ನನ್ನ ತಲೆ ಮೇಲೆ ಕಲ್ಲಿ ಎತ್ತ ಹಾಕಿದೆ? ನಿನ್ನ ತಲೆ ಮೇಲೆ ಕಲ್ಲೆತ್ತ ಹಾಕೋ, ಅವಳು ಮಗಳು ಬಂದಿದ್ದಾಳೆ ಅಂತ. ಶಾಂತಿ, ನೀನೇ ಇಷ್ಟೊತ್ತಲ್ಲಿ ಇಲ್ಲಿ? ಅತ್ತೆ, ಅದು ಗೆಜ್ಜೆ ಶಬ್ದ ಆಯ್ತು. ಎದ್ ನೋಡಿದ್ರೆ ನನ್ನ ಪಕ್ಕ ಮಲಗಿದ ನಿತ್ಯ ಅಕ್ಕ ಕಾಣಿಸ್ತಿರ್ಲಿಲ್ಲ, ಅದಕ್ಕೆ ಹುಡ್ಕೊಂಡು ಬಂದೆ. ನಿಮ್ಮನ್ನು ಜಾಸ್ತಿ ಅನ್ನೋದು ನನ್ನ ಉದ್ದೇಶ. ಹಾಗಂತ ಹೇಳಕ್ಕಾಗತ್ತಾ? ಗಾಜ್ ಕಲ್ ಮೇಲೆ ಬಿದ್ರು, ಕಲ್ ಗಾಜ್ ಮೇಲೆ ಬಿದ್ರು ಒಡೆಯೋ ಗಾಜೆ ಅಂತ ಸ್ಪಷ್ಟವಾಗಿ ಗೊತ್ತಿರೋ ಹೆಣ್ಣು. ನಿಮ್ಮೂರು, ನಿಮ್ ಜಾಗ, ನಿಮ್ ಜನಗಳಿರೋ ಕಡೆ ನಾನು ಒಬ್ಳೆ ಬಂದಿದ್ದೀನಿ ಅಂದ್ರೆ ನೋಡಿ, ನನ್ನ ಕಣ್ಣು ನೋಡಿ, ನಾನು ಹೇಗೆ ಅಂತ ನಿಮಗೆ ಗೊತ್ತಾಗತ್ತೆ. ಶಾಂತಿ, ಏನು ಇಷ್ಟೊತ್ತಲ್ಲಿ ಇಬ್ರು ಇಲ್ಲಿ ಮಾತಾಡ್ತಾ ನಿಂತಿದ್ದೀರಾ? ಅದು ನಾನು ಕೇಳಬೇಕಾಗಿರೋ ಪ್ರಶ್ನೆ. ನೀನೇನು ಇಷ್ಟೊತ್ತಲ್ಲಿ ಎದ್ದು ಓಡಾಡ್ತಿರೋದು? ಅದು ಮಲ್ಕೊಂಡಿದ್ದಾಗ ಏನೋ ಸೌಂಡ್ ಆಯಿತು, ಏನು ಅಂತ ನೋಡೋಣ ಅಂತ ಬಂದೆ. ಏನು ಕಾಣಿಸ್ಲಿಲ್ಲ ಅಪ್ಪ. ಹೊರಗಡೆಯಿಂದ ಬಂದವರು
ನಮ್ಮ ಮನೆ ಬಗ್ಗೆ ಇಷ್ಟೊಂದು ಕುತೂಹಲ ತೋರಿಸ್ತಿರೋದು ಸರಿಯಲ್ಲ. ನಿಜ, ಮುಂದೆ ನಾನು ನಿಮ್ಮ ಮಗನ ಮದುವೆ ಆಗಿ ಈ ಮನೆ ಸೊಸೆ ಆಗೋಳಲ್ವಾ? ಶಾಂತಿ, ಅವಳ ಕರ್ಕೊಂಡ್ರು ಹೋಗೋ. ಶಾಂತಿ, ನೀನ್ ಯಾಕೆ ಇಷ್ಟೊಂದು ಹೆದರ್ಕೋತಿದೀಯ? ಅಕ್ಕ, ನೀವು ಅಪ್ಪಿ ತಪ್ಪಿನೂ ಆ ಕೋಣೆ ಒಳಗಡೆ ಹೋಗಿಲ್ಲ ತಾನೆ? ಇಲ್ಲ, ಯಾಕೆ? ಆ ಕೋಣೆ ಒಳಗಡೆ ಯಾರೂ ಹೋಗಲ್ಲ. ರಾತ್ರಿ ಒಂದು ಹೊತ್ತಲ್ಲೆಲ್ಲ ಆ ಕೋಣೆಯಿಂದ ಗೆಜ್ಜೆ ಶಬ್ದ ಕೇಳತ್ತೆ, ಗೊತ್ತಾ? ಆ ಕೋಣೆಯಲ್ಲಿ ದೆವ್ವ ಇದೆ ಅಂತೆಲ್ಲ ಮಾತಾಡ್ಕೋತಾರಕ್ಕ. ಅದೇ ರೂಮಿಂದ ನಿಮ್ಮ ಮತ್ತೆ ನಾಗೇಶ್ವರಿ ದೇವಿ ಹೊರಗೆ ಬಂದ್ರಲ್ಲ ಶಾಂತಿ, ಯಾಕೆ ಆ ದೆವ್ವ ನಿಮ್ಮ ಮತ್ತೆಗೇನು ಮಾಡಲ್ವಾ? ಅಥವಾ ಆ ದೆವ್ವಕ್ಕೂ ನಿಮ್ಮ ಅತ್ತೆನ ಕಂಡ್ರೆ ಹೆದರಿಕೆನ? ಅಥವಾ ನಿಮ್ಮ ಅತ್ತೆನೇ ದೆವ್ವನ? ತಮಾಷೆಗೂ ಹೋಗೆಲ್ಲ ಮಾತಾಡಬೇಡಿ. ದೊಡ್ಡವ್ರ ಮಾತನ್ನ ಕೇಳ್ಬೇಕೇ ಹೊರತು ಅದನ್ನ ಪ್ರಶ್ನೆ ಮಾಡಬಾರ್ದು. ಪ್ರಶ್ನೆ ಯಾಕೆ ಮಾಡಬಾರ್ದು ಶಾಂತಿ? ಗೊತ್ತಿಲ್ಲದೆ ಇರೋದನ್ನ ಪ್ರಶ್ನೆ ಮಾಡಿ ತಾನೇ ತಿಳ್ಕೋಬೇಕು. ನಿಮ್ಗೆ ದೇವ್ರ ಮೇಲೆ ನಂಬಿಕೆ ಇದೆಯಾ ಅಕ್ಕ? ಇದೆ. ಆ ದೇವ್ರೆ ನನ್ನನ್ನ ಇಲ್ಲಿ ಕರ್ಕೊಂಡು ಬಂದು ಬಿಟ್ಟಿರೋದು ಅಂತ ಅನ್ಕೊಂಡಿದ್ದೀನಿ. ಹಾಗಂತ ಆ ದೇವ್ರೆ ನಿಮಗೆ ಬಂದು ಹೇಳದ್ನ ಅಕ್ಕ? ಇಲ್ಲ, ಅದೊಂದು ನಂಬಿಕೆ, ನಾವು ನಂಬಬೇಕಷ್ಟೆ. ದೊಡ್ಡವ್ರ ಮಾತು ಹಾಗೆ ಅಕ್ಕ, ಅದು ಒಂದು ನಂಬಿಕೆ, ನಾವು ಅದನ್ನ ನಂಬಬೇಕು ಅಷ್ಟೆ. ಅಂತೂ ನೀನ್ನ ಮಾತಲ್ಲಿ ಕಟ್ ಹಾಕೋ ಪ್ರಯತ್ನ ಮಾಡ್ತಿದ್ಯಾ? ಹ್ಮ್, ಕಟ್ಟೋ ಪ್ರಯತ್ನ ನಮ್ಮ ಅತ್ತೆ ಮಾಡಿದ್ದಕ್ಕೆ. ಇವತ್ತು ಈ ಅನಾಥೆ ಅನ್ನೋ ಒಂದು ಸಣ್ಣ ಹೂವು ನಾಗೇಶ್ವರಿ ದೇವಿ ಕುಟುಂಬದ ಹಾರದಲ್ಲಿ ಸೇರ್ಕೊಂಡಿರೋದು. ಅದಕ್ಕೆ ನಾನು ಯಾವಾಗಲೂ ಅಂದ್ಕೊಳ್ಳೋದು, ಜೀವನ ಅಂದರೆ ಕಟ್ಟೋದು, ಕೆಡುವುದಲ್ಲ. ಆದರೆ ನಾನು ಬಂದಿರೋದು ಮಾತ್ರ ಕೆಡವೋಕೆ ಶಾಂತಿ, ಯಾಕಂದರೆ ಸರಸ್ವತಿ ಅನ್ನೋ ನಮ್ಮಮ್ಮನ ಕೋಟೆನ ಕೆಡವಿ ಅಲ್ಲಿ ಕೂತಿರೋಳು ಆ ಮನೆ ಹಾಳು ನಾಗೇಶ್ವರಿ. ಇವತ್ತು ಅವಳಿಗೆ ನಿದ್ದೆ ಬರ್ತಿಲ್ಲ, ಅದಕ್ಕೆ ನನ್ನ ತಾಯಿ ಕೋಣೆಗೆ ಬಂದು ಕನಸಲ್ಲೂ ಕಾಡ್ತಿಯಲ್ಲೇ ಸರಸ್ವತಿ ಅಂತ ಒದ್ದಾಡ್ತಾಳೆ. ಅಮ್ಮ ಕನಸಲ್ಲಿ ಕಾಡ್ತಾ ಇರಬಹುದು, ಆದರೆ ಈ ಮಗಳು ನಿಜವಾಗ್ಲೂ ಕಾಡೋದಕ್ಕೆ ಬಂದಿದ್ದಾಳೆ. ನಾಳೆ ಅದ್ಯಾರೋ ಸ್ವಾಮಿ ಬರ್ತಾನಲ್ಲ, ಬರಲಿ, ಬಂದ ಮೇಲೆ ಅವನು ಏನು ಬೇಕಾದರೂ ಹೇಳಿ, ನಾಗೇಶ್ವರಿ ಏನು ಬೇಕಾದರೂ ನಿರ್ಧಾರ ಮಾಡಿ. ಒಂದಂತೂ ಸತ್ಯ, ನಾನು ಈ ಮನೆ ಸೊಸೆ ಆಗೇ ಆಗ್ತೀನಿ. ನಾಗೇಶ್ವರಿ ಅನ್ನೋ ಕೊಳಕು ಮಂಡಲದ ಕೋರೆ ಹಲ್ಲ ಕಿದಿದೆ ಕೇಳ್ತಿದ್ದೀನಿ. ಏನು ಯೋಚನೆ ಮಾಡ್ತಿದ್ಯಾ ಅಕ್ಕ? ನನ್ನನ್ನು ನೀನು ಅಕ್ಕ ಅನ್ನೋದೇನು ಬೇಕಾಗಿಲ್ಲ, ನಿತ್ಯ ಅನ್ನು ಸಾಕು. ಸದ್ಯಕ್ಕೆ ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ. ಸರಿ, ಮಲ್ಕೋ. ಅಕ್ಕ, ನಿನ್ನ ಕಿವಿಲಿ ಓನೇ ಇಲ್ಲಿ? ಮಲಗಿರ್ಬೇಕಾದ್ರೆ ಇಲ್ಲೇ ಎಲ್ಲೋ ಬೆಡ್ಡಲ್ಲಿ ಬಿದ್ದಿರುತ್ತೆ, ಬೆಳಗ್ಗೆ ಸಿಗುತ್ತೆ. ನಿನಗೆ ಮಲ್ಕೋ. ಸಿಡಿ ಸಿಡಿ ಅಂತ ಇರ್ತಾಳ. ಪಾಪ, ಅಜಯ್ ಮಾಮನ ಜೊತೆ ಮದುವೆ ಆಗುತ್ತೋ ಇಲ್ವೋ ಅನ್ನೋ ಆತಂಕ ಇರಬೇಕು. ಅಜಯ್ ಮಾಮ ಒಳ್ಳೆಯವರು, ಇನ್ನೊಬ್ರು ನಮ್ಮನ್ನ ಅರ್ಥ ಮಾಡ್ಕೊಳ್ಳೋರು, ಅವರ ಪ್ರೀತಿಗೆ ಯಾವ ತೊಂದರೆನೂ ಆಗಬಾರ್ದು. ದೇವ್ರೆ, ಸ್ವಾಮಿಗಳು ನಾಳೆ ಬಂದು ಅವರಿಬ್ಬರ ಮದುವೆ ಆಗುತ್ತೆ ಅಂತ ಹೇಳಿಸ್ಬಿಡಪ್ಪ. ಭವಿಷ್ಯ ಹೇಳೋದು ನನ್ನ ಕಾಯಕ ನಾಗಮ್ಮ, ಆದರೆ ಕೆಟ್ಟದ್ದನ್ನೇ ಆಧರಿಸೋ ಮನಸ್ಸಿಗೆ ಭವಿಷ್ಯ ಹೇಗೆ ಇದ್ರೂ ಅದು ಕೆಟ್ಟದಾಗೇ ಇರುತ್ತೆ ಅನ್ನೋದು ನಿನಗೆ ಅರ್ಥ ಆಗ್ತಿಲ್ವಲ್ಲ ನಾಗಮ್ಮ. ಮಗನ ಮದುವೆಗೆ ಪರಿಹಾರ ಕೊಟ್ಟವರಿಗೆ ಒಂದು ಮೂರ್ತ ಇಟ್ಕೊಡಿ ಅಂತ ವಿಜಯ್ ಮತ್ತು ಶಾಂತಿ ಜಾತಕನ ನಿಮ್ಮ ಮುಂದೆ ಇಟ್ಟಿದ್ದೀನಿ ಸ್ವಾಮೀಜಿ. ನೀವು ನಿಮ್ಮ ಕೆಲಸ ಮಾಡಿ, ಏನೇ ಆದರೂ ಅದನ್ನು ಎದುರಿಸೋಣ ಅಂತಾನೆ. ನೀನು ಎದುರಿಸೋಳಲ್ಲ ನಾಗಮ್ಮ, ಎದುರಿಸೋಳು.
ಆದ್ರೆ ಒಂದ್ ವಿಷಯ ನೆನ್ಪಿಟ್ಕೋ, ಕೊನೆಗೆ ಅನುಭವಿಸೋಳು ನೀನೇನೆ. ನನ್ಗೆ ನನ್ನ ವಂಶ ಬೆಳೆಯೋದು ಮುಖ್ಯ, ವಿಜಯ್ಗೆ ಮದುವೆ ಆಗೋದು ಮುಖ್ಯ. ಸರಸ್ವತಿ ಮಗಳು ಅವನ್ನ ಮದುವೆ ಆದರೆ ಸಾಯಲ್ಲ ಅಂತ ನೀವು ಪರಿಹಾರ ಕೊಟ್ಟಮೇಲೆ ಆ ಪರಿಹಾರನ ದಕ್ಕಿಸ್ಕೊಳ್ಳೋದು ಎಲ್ಲದಕ್ಕಿಂತ ಮುಖ್ಯ. ಆದಷ್ಟು ಬೇಗ ಈ ಮದುವೆ ನಡಿಬೇಕು. ಒಂದು ಮುಹೂರ್ತದ ದಿನ ನೋಡಿ ಹೇಳಿ ಸ್ವಾಮೀಜಿ. ತಾರೀಕು ದಿನ ಚೆನ್ನಾಗಿದೆ ನಾಗಮ್ಮ. ಅವತ್ತು ಎರಡು ಮದುವೆ ನಡೆದ್ರೆ ಏನಾದರೂ ತೊಂದರೆನಾ ಸ್ವಾಮೀಜಿ? ಎರಡು ಮದುವೆನಾ? ನನ್ನ ಎರಡನೇ ಮಗ ಅಜಯ್ ಬೇಟೆ ಹುಡುಗಿನ ಕಟ್ಕೋಬೇಕು ಅಂತ ಆಸೆ ಪಡ್ತಾ ಇದ್ದಾನೆ. ಅವನ ಮಾತಲ್ಲಿ ಹಠ ಇದೆ, ಹೆತ್ತವಳ ಮಾತನ್ನು ಮೀರೋ ಛಲ ಇದೆ. ಹಾಗಾಗಬಾರ್ದು. ಅದಕ್ಕೆ ಆ ಹುಡುಗಿ ಜಾತಕ? ಆ ಹುಡುಗಿ ಜಾತಕ ಇಲ್ಲ ಸ್ವಾಮೀಜಿ. ಅವಳ ಫೋಟೋ, ಹುಟ್ಟಿದ ದಿನ, ಟೈಮ್ ಮತ್ತು ಅಜಯ್ದು ಜಾತಕ ಇಲ್ಲಿದೆ. ಇದೊಂದು ಸ್ವಲ್ಪ ನೋಡಿ ಹೇಳಿ. ಅಣ್ಣ ತಮ್ಮಂದ್ರ ಮದುವೆ ಒಟ್ಟಿಗೆ ಆಗಬಾರ್ದು ನಾಗಮ್ಮ. ನೋಡ್ತೀನಿ. ಏನು ನಿತ್ಯ, ಬೆಳಗಿಂದ ನಾನು ನೋಡ್ತಾ ಇದ್ದೀನಿ, ಏನೋ ಆಲೋಚನೆಯಲ್ಲಿ ಮುಳುಗೋಗಿದ್ಯಾ? ಹ್ಞೂ ಬುಜಿ, ಮುಳುಗಿದ್ದೀನಿ. ಹೇಗೆ ಮುಳುಗಿಸೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಯಾರನ್ನ? ನಿಮ್ಮ ತಾಯಿನ. ಏನು? ಅದೇ, ನನ್ನ ಪ್ರೀತಿಲಿ ನಿಮ್ಮ ತಾಯಿನ ಹೇಗೆ ಮುಳುಗಿಸೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಅವ್ರು ಮುಳುಗೋಗಿದ್ದಾರೆ ನಿತ್ಯ. ನೀನ್ ಆಡಿದ ಮಾತಕ್ಕೆ ಇಂಪ್ರೆಸ್ ಆಗ್ತಾನೆ ಇವತ್ತು ಸ್ವಾಮಿಗಳು ಬಂದಿರೋದು, ಅಮ್ಮನ ಜೊತೆ ಕುತ್ಕೊಂಡು ಮಾತಾಡ್ತಾ ಇರೋದು. ಖಂಡಿತ ಅವ್ರು ಒಪ್ಕೊಂಡೇ ಒಪ್ಕೊಂತಾರೆ. ಅಲ್ಲ ಕಣೋ ಬಂಗಾರ, ನಿಮ್ಮಅಮ್ಮ ಯಾರ ಮಾತನ್ನು ಕೇಳಲ್ಲ, ಅವ್ರು ಹೇಳಿದ್ರೆ ನಡಿಬೇಕು ಅಂತ ಬಯಸೋರು ಅಂತೀಯ. ಆದ್ರೆ ಅವ್ರ ಸ್ವಾಮೀಜಿ ಮಾತ್ ಮಾತ್ರ ಕೇಳ್ತಾರೆ. ಅದವ್ರ ವೀಕ್ನೆಸ್ಸಾ? ಅದವ್ರ ವೀಕ್ನೆಸ್ ಅನ್ನೋದ್ಕಿಂತ ಸ್ವಾಮಿಗಳ ಗ್ರೇಟ್ನೆಸ್ ಅನ್ಬೋದು. ಯಾಕೆಂದ್ರೆ ಅವ್ರೇನು ಹೇಳಿದ್ರು ನಿಜ ಆಗುತ್ತಂತೆ. ಯಾವುದೇ ಕಾರಣಕ್ಕೂ ಇರೋ ವಿಷಯನ ಬದಲಾಯಿಸಿ ಹೇಳಲ್ವಂತೆ. ಈಗ ಅವರು ನನ್ನನ್ನ ನೋಡೇ ಇಲ್ಲಪ್ಪ. ನನ್ನ ನೋಡದೆ ಅವ್ರು ನನ್ನ ಬಗ್ಗೆ ಹೇಗೆ ಹೇಳ್ತಾರೆ? ಅದಕ್ಕೆ ತಾನೇ ಅಮ್ಮ ನಿನ್ನೆ ನಿನ್ನ ಫೋಟೋ, ಹುಟ್ಟಿದ ದಿನಾಂಕ, ಟೈಮ್ ಎಲ್ಲ ತಗೊಂಡಿದ್ದು ಅಷ್ಟು ಸಿಕ್ಕರೆ ಸಾಕಂತೆ ಸ್ವಾಮಿಗಳು ನಿನ್ನ ಇಡೀ ಜಾತಕನೆ ಬರೆದು ಬಿಡ್ತಾರಂತೆ. ನಾನು ಒಂಥರ ಜಾತಕ ಬರೆಯೋಳು ಕಣ. ಆ ಸ್ವಾಮೀಜಿಗಿಂತ ಪವರ್ಫುಲ್. ಅದೇಗೆ? ನನ್ನ ಜಾತಕದಲ್ಲಿ ನೀನು ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ನಾನು ನಿನ್ನನ್ನೇ ಮದುವೆ ಆಗಬೇಕು ಅಂತ ನನ್ನ ಮನಸ್ಸಲ್ಲಿ ಬರ್ಕೊಂಡಿದ್ದೀನಿ. ಅದನ್ನು ನೋಡು, ನಿಮ್ಮ ಮನೆ ತನಕ ನನ್ನನ್ನು ಕರ್ಕೊಂಡು ಬಂದಿದೆ. ಆದರೆ ಆ ಸ್ವಾಮೀಜಿ ಏನಾದರೂ ಹೆಚ್ಚು ಕಮ್ಮಿ ಅಂದ್ಬಿಟ್ರೆ? ಯಾವುದೇ ಕಾರಣಕ್ಕೂ ನಿನ್ನ ಕೈ ಬಿಡಲ್ಲ ನಿತ್ಯ. ಅಂದಮೇಲೆ ನಾನು ನಿನ್ನ ಮನಸ್ಸಲ್ಲಿ ಬರ್ದಿರೋ ಜಾತಕನೂ ನಿಜ ಆದ ಹಾಗೆ ಅಲ್ವಾ? ಸದ್ಯಕ್ಕೆ ವಿವರವಾದ ಜಾತಕ ಬರೀಲಿಕ್ಕೆ ಆಗ್ತಾ ಇಲ್ಲ ನಾಗಮ್ಮ. ಆದರೆ ಒಂದಂತೂ ಸತ್ಯ, ಅಣ್ಣ ತಮ್ಮಂದಿರ ಮದುವೆ ಒಟ್ಟಿಗೆ ಆಗಲೇಬಾರ್ದು. ಒಟ್ಟಿಗೆ ಆಗಬಾರ್ದ ಅಥವಾ ಒಂದೇ ಮುಹೂರ್ತದಲ್ಲಿ ಆಗಬಾರ್ದ ಸ್ವಾಮೀಜಿ? ಒಂದೇ ಮುಹೂರ್ತದಲ್ಲಿ ಆಗಬಾರ್ದು ನಾಗಮ್ಮ. ಹಾಗಂದ್ಮೇಲೆ ಅದೇ ದಿನ ಬೇರೆ ಮುಹೂರ್ತ ನೋಡಿ. ಆ ದಿನ ಒಳ್ಳೆ ಮುಹೂರ್ತ ಇರೋದು ಅದೊಂದೇ ನಾಗಮ್ಮ. ಗೊತ್ತಿದ್ದು ಗೊತ್ತಿದ್ದು ಯಾತ ಕಳ್ಳಕ್ಕೆ ಬೀಳ್ತಿದ್ಯಾ ನಾಗಮ್ಮ? ನಿನಗಿರೋ ಶಾಪನ ಜ್ಞಾಪಿಸ್ಕೊ. ನಿನ್ನ ಮಕ್ಕಳು ಮದುವೆ ಆಗಿ ಅವರ ಏಳಿಗೆ ಆಗಬೇಕು ಅಂದರೆ ಅವರು ಸರಸ್ವತಿ ಮಕ್ಕಳನ್ನ ಮದುವೆ ಆಗಬೇಕು. ಬದುಕಿದ್ದ ಒಬ್ಬ ಮಗಳನ್ನ ವಿಜಯ್ ಕಡ್ತಾ ಇದೆಯಾ? ಅಜಯ್ಗೋಸ್ಕರ ಸರಸ್ವತಿಯ ಇನ್ನೊಬ್ಬಳು ಮಗಳಿದ್ದಾಳಾ? ಇಲ್ಲ ಸ್ವಾಮೀಜಿ. ಹಾಗಿದ್ಮೇಲೆ ಅಜಯ್ ಯಾರನ್ನೇ ಕಟ್ಕೊಂಡ್ರು ಅವಳಿಗೂ ಸಾವೇ ಗತಿ. ಧರ್ಮಸ್ಯ ಧರ್ಮಸ್ಯ ಧರ್ಮ.
ನೀನು ಎಷ್ಟೇ ಮದುವೆ ಮಾಡಿದ್ರು ಅಷ್ಟೇ ನಾಗಮ್ಮ. ಸ್ವಾಮೀಜಿಗಳೇ, ನಾನು ಪ್ರತಿ ಸರ್ತಿ ನಿಮ್ಮ ಹತ್ರ ಬರೋದು ನಿಮ್ಮಿಂದ ನಿರ್ಧಾರ ತಗೊಳಕ್ಕಲ್ಲ, ಪರಿಹಾರ ತಗೊಳಕ್ಕೆ. ಈ ನಾಗೇಶ್ವರಿ ದೇವಿ ಇಬ್ಬರ ಮಕ್ಕಳ ಮದುವೆನ ಒಂದೇ ದಿನ ಮಾಡಬೇಕು ಅಂತ ನಿರ್ಧಾರ ತಗೊಂಡಾಗಿದೆ. ಮೂರ್ತನ ಬೇರೆ ಬೇರೆ ಇಟ್ಕೊಡಿ. ಅಜಯ್ ಸಂಸಾರನ ಉಳಿಸೋಕ್ಕೆ ಬೇರೆ ಯಾವುದಾದ್ರೂ ದಾರಿ ಹೇಳ್ಕೊಡಿ. ಚಟಕ್ಕೆ ಬಿದ್ದ ಗಂಡು, ಹಠಕ್ಕೆ ಬಿದ್ದ ಹೆಣ್ಣು ಎಂದೂ ಏಳಿಗೆ ಆಗೋದಿಲ್ಲ ಅನ್ನೋದು ಅನುಭವದ ಮಾತು ನಾಗಮ್ಮ. ಹೇಳಿದ ಕೆಲಸನ ಬಿಟ್ಟು ಬೇರೆ ಮಾತಾಡೋರ ಮಾತನ್ನ ಯಾರೂ ಕಿವಿಗೆ ಹಾಕ್ಕೊಳ್ಳಲ್ಲ ಅನ್ನೋದು ಅನುಭವದ ಮಾತು ಸ್ವಾಮೀಜಿ. ಅಜಯ್ ಸಂಸಾರ ಬಚಾವ್ ಆಗೋದಕ್ಕೆ ಬೇರೆ ದಾರಿ ಹೇಳ್ಕೊಡಿ. ಇರೋದು ಒಂದೇ ದಾರಿ ನಾಗಮ್ಮ. ನಿನ್ನ ಇಬ್ಬರ ಮಕ್ಕಳ ಮದುವೆಯನ್ನು ಒಂದೇ ಮುಹೂರ್ತದಲ್ಲಿ ಮಾಡು. ಆದರೆ ಮೊದಲಿಗೆ ನಿನ್ನ ದೊಡ್ಡ ಮಗ ವಿಜಯ್ ಶಾಂತಿ ಕೊರಳಿಗೆ ತಾಳಿ ಕಟ್ಟಬೇಕು. ಅದಾದ ಮರುಗಳಿಗೆ ಅಜಯ್ ತನ್ನ ಹುಡುಗಿ ಕೊರಳಿಗೆ ತಾಳಿ ಕಟ್ಟಲಿ. ಅದರಿಂದ ಸರಸ್ವತಿಯ ಮಗಳು ಈ ಮನೆಗೆ ಮೊದಲ ಸೊಸೆ ಆಗ್ತಾಳೆ. ಆಗ ಅಜಯ್ ಹುಡುಗಿನ ಕಾಡಬಹುದಾದಂತಹ ಶಾಪ ದೂರ ಆಗುತ್ತೆ. ಅಕಸ್ಮಾತ್ ಇಬ್ರು ಒಂದೇ ಮುಹೂರ್ತದಲ್ಲಿ ತಾಳಿ ಕಟ್ಟಿದ್ರೆ, ಅಥವಾ ಅಜಯ್ ಮೊದಲು ತಾಳಿ ಕಟ್ಟಿದ್ರೆ ಏನಾಗುತ್ತೆ ಸ್ವಾಮೀಜಿ? ಅಜಯ್ ಕಟ್ಕೊಳ್ಳುವಂತಹ ಹುಡುಗಿಯ ಸಾವಾಗುತ್ತೆ. ಬನ್ನಿ, ಒಂದು ಮುಖ್ಯವಾದ ವಿಷಯನ ನಮ್ಮ ಅತ್ತಿಗೆಯವರು ಅನೌನ್ಸ್ ಮಾಡ್ತಾ ಇದ್ದಾರೆ ಅನ್ಸುತ್ತೆ, ಅದಕ್ಕೋಸ್ಕರ ಸ್ವಾಮೀಜಿ ಜೊತೆ ನಮ್ಮ ಅತ್ತಿಗೆ ಅಮ್ಮವರು ಬರ್ತಾ ಇದ್ದಾರೆ ಅನ್ಸುತ್ತೆ. ಬನ್ನಿ ಬನ್ನಿ. ನಾನು ಬರ್ತೀನಿ ನಾಗಮ್ಮ. ಸ್ವಾಮೀಜಿ ಸಂತೋಷದ ವಿಷಯನ ನಿಮ್ಮ ಮುಂದೆನೇ ಹೇಳಿದ್ರೆ ಅದಕ್ಕೆ ಶ್ರೇಯಸ್ಸು. ಅದಕ್ಕೆ ನಿಮ್ಮ ಮುಂದೆನೇ ಎಲ್ರಿಗೂ ಈ ವಿಷಯ ನಾನು ತಿಳಿಸ್ತೀನಿ. ನಿಮ್ಮ ಮನೆಗೊಂದು ಶುಭ ಸಮಾಚಾರ ಹೇಳಿದ್ದೆ, ಈಗ ಅದು ಎರಡಾಗಿದೆ. ಇದೇ ತಿಂಗಳು 28ನೇ ತಾರೀಕಿಗೆ ಮದುವೆ. ಅಲ್ಲಿ ನಮ್ಮ ವಿಜಯ್ ಮತ್ತೆ ಶಾಂತಿ ಗಂಡ ಹೆಂಡತಿ ಆಗ್ತಾರೆ ಅಲ್ವಾ ಅತ್ತಿಗೆಮ್ಮವ್ರೆ? ಅಷ್ಟೇ ಅಲ್ಲ, ಅವತ್ತೇ ಅಜಯ್ ಮತ್ತೆ ನಿತ್ಯ ಕೂಡ ಗಂಡ ಹೆಂಡತಿ ಆಗ್ತಾರೆ. ಅಮ್ಮ ನಮ್ಮಿಬ್ರು ಆಶೀರ್ವಾದ ಮಾಡಮ್ಮ. ಎಲ್ಲ ಆಗ್ತಿರೋದು ಸ್ವಾಮಿಗಳ ಕೃಪೆಯಿಂದ. ಅವರ ಆಶೀರ್ವಾದ ತಗೊಳ್ಳಿ. ಸರ್ವಂ ಪರಬ್ರಹ್ಮಾರ್ಪಣಮಸ್ತು. ಬದುಕೋ ಪ್ರತಿಯೊಬ್ಬರು ತಾವಾಗಿ ತಾವು ಬೆಳೆದಾಗ ಅದಕ್ಕೆ ದೈವತ್ವ ಅಂತಾರೆ. ಅದೇ ಬದುಕೋದಕ್ಕೋಸ್ಕರ ಬೇರೆಯವ್ರನ್ನ ತುಳಿಯೋದಕ್ಕೆ ರಾಕ್ಷಸತ್ವ ಅಂತಾರೆ. ಆ ತತ್ವನ ಅರ್ಥ ಮಾಡ್ಕೊಳ್ಬೇಕು. ಬರ್ತೀನಿ ನಾಗಮ್ಮ. ಸರಿ ಸ್ವಾಮೀಜಿ. ಏನಾಯ್ತು ಸ್ವಾಮೀಜಿ? ನಾಗಮ್ಮ ದೀಪ ಆರ್ತು. ಇದು ಅಪಶಕುನ. ಆ ಅಪಶಕುನ ನಾನೇ ಸ್ವಾಮಿಗಳೇ. ಪರಿಹಾರಕ್ಕೆ ನೀವು, ಅದನ್ನ ನೆರವೇರ್ಸಕ್ಕೆ ನಾನಿರ್ಬೇಕಾದ್ರೆ
ಯಾವ ಶಕುನ ಏನ್ ಮಾಡಕ್ಕಾಗತ್ತೆ ಸ್ವಾಮೀಜಿ? ಹಗಲಕ್ಕ ಅಣ್ಣ ತಮ್ಮಂದ್ರ ಮದುವೆ ಒಟ್ಟಿಗೆ ನಡೀಬಾರ್ದು ಅಂತ ಇದೆಯಲ್ಲ. ಮಾಡಬಹುದು ಅಂತ ಸ್ವಾಮೀಜಿ ಹೇಳಿದ್ದಾರೆ. ಒಂದೇ ಮುಹೂರ್ತದಲ್ಲಿ ಎರಡು ಮದುವೆ. ಆದ್ರೆ ವಿಜಯ್ ಶಾಂತಿ ತಾಳಿ ಕಟ್ಟೋ ಮೊದಲು ಅಜಯ್ ನಿತ್ಯ ತಾಳಿ ಕಟ್ಟಬೇಕು. ಆಗ ಎಲ್ಲ ಸರಿ ಹೋಗ್ಬಿಡುತ್ತೆ. ಅಜಯ್ ಕಟ್ಕೊಳ್ಳುವಂತಹ ಹುಡುಗಿಯ ಸಾವ ನಾಗಮ್ಮ ನೀವ್ ಹೇಳಿದನ್ನೇ ನಾನು ಹೇಳ್ತಿರೋದು ಶಾಸ್ತ್ರಿಗಳೇ. ಒಟ್ನಲ್ಲಿ ಎಲ್ಲರ ಉದ್ದೇಶನೂ ನೆರವೇರ್ಬೇಕು. ಅಜಯ್ ಆಸೆ ನೆರವೇರ್ಸಿದ ಹಾಗೂ ಇರಬೇಕು. ಅವನನ್ನು ಕಟ್ಕೊಳ್ಳೋ ನಿತ್ಯ ಇರೋ ಶಾಪಕ್ಕೆ ತುತ್ತಾಗಿ ಸಾಯ್ಬೇಕು. ಇದೇ ಆಗೋದು.